ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹಿಂಗೆ ದೊಡ್ಡ ಬ್ಯಾಗ್ಗೆ ಮೆಜರ್ಮೆಂಟ್ಸ್ ಹೇಳ್ತಾ ಇದ್ದೀನಿ. ಇದು ಮಾರ್ಕೆಟ್ಗೆ ಯೂಸ್ ಆಗ್ತೈತೆ. ಹ್ಯಾಂಡಲ್ ಕೂಡ ನಾನು ಟೂ ವೇರ್ ಹ್ಯಾಂಡಲ್ ಹಾಕಿದ್ದೀನಿ. ಹಂಗೆ ಸ್ಟ್ರಾಂಗ್ ಆಗಿರಬೇಕಂತ ಒಳಗಡೆ ನಾನು ಒಂದು 5 ವೈರು ಇಟ್ಟಿದ್ದೀನಿ ಒಳಗಡೆ. ತುಂಬಾ ದೊಡ್ಡದು ಬಂದೈತೆ. ನಾನು ಟೇಪಿಂದ 3 ಮೀಟರ್ ತಗೊಂಡಿದ್ದೀನಿ ಫ್ರೆಂಡ್ಸ್. ಈ ಬ್ಯಾಗ್ಗೆ ಫಸ್ಟ್ ಟೈಮ್ ಹಾಕೋರು ನೀವು 3 ಮೀಟರ್ ಮೇಲೆ ಒಂದು 20 ಸೆಂಟಿಮೀಟರ್ ಕೂಡ ಹೆಚ್ಚಿಟ್ಕರಿ. ಫಸ್ಟಾಗಿ ಕಲಿಯೋರು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತಾವಲ್ಲ ವೈರು, ಅದಕ್ಕೋಸ್ಕರ 3 ಮೀಟರ್ ಮೇಲೆ ಒಂದು 15 ಆಗಲಿ 20 ಆಗಲಿ ಹೆಚ್ಚಿಟ್ಕರಿ. 24 ಪೀಸ್ ತಗೊಂಡಿದ್ದೀನಿ ಹಿಂಗೆ ಉದ್ದ. ಕಲರ್ ನಿಮ್ಮಿಷ್ಟ. ನಾನು ಹಿಂಗೆ ಫಸ್ಟ್ ಒಂದು ಲೈನ್ ಇಟ್ಟಿದ್ದೀನಿ, ಆಮೇಲೆ 4 ಹಿಂಗೆ 2, ಮತ್ತು 4 ಗ್ರೀನ್ ಕಲರ್, ಮತ್ತು ಪರ್ಪಲ್ ಕಲರ್ 2, ಹಿಂಗೆ ಹಿಂಗೆ ಇಟ್ಕೊಂತ ಬಂದಿದ್ದೀನಿ. ಲಾಸ್ಟು ಮತ್ತೆ ಪರ್ಪಲ್ ಕಲರ್ ಒಂದೇ ಲೈನ್ ಹಾಕಿದ್ದೀನಿ. ಹಿಂಗೆ ಟೋಟಲು 24 ಪೀಸು ಉದ್ದ. ಇದು ಅಗಲ ಬಂದುಬಿಟ್ಟು ನಾನು 12 ಲೈನ್ಸ್ ಇಟ್ಟಿದ್ದೀನಿ ಹಿಂಗೆ ಅಗಲ. ಟೇಪಿಂದ ಆದರೆ 6 ಬರ್ತೈತೆ ಫ್ರೆಂಡ್ಸ್. ಹಿಂಗೆ ಹಿಂಗೆ ಉದ್ದ ಬಂದು 24 ಪೀಸ್ ಅಲ್ಲ, ಹಿಂಗೆ 29-30 ಬರ್ತೈತೆ. ಹಿಂಗೆ ಉದ್ದ ಬಂದು ಹೈಟ್ ಬಂದುಬಿಟ್ಟು ನಮ್ಮಿಷ್ಟ ಹೈಟು, ಎಷ್ಟು ನಮಗೆ ಸರೋದ್ರೆ ಅಷ್ಟು ಹಾಕ್ಕೋಬೋದು. ಆದರೂ ಕೂಡ ತೋರಿಸ್ತೀನಿ ನಾನು ಆಗಿರೋ ಹೈಟು ಕರೆಕ್ಟಾಗಿ. ಇಲ್ಲಿಗೆ ಇದು ಕೂಡ 29 ಐತೆ, 29-30. ಇಲ್ಲಿ ನಾಟಿಂದ ನೋಡಿದ್ರೆ 1, 2, 3, 4, 5, 6 24 ಲೈನ್ಸ್ ಹಾಕಿದ್ದೀನಿ ನಾನು. ಈ ಥರ ಹಿಂಗೆ ಬರಬೇಕು. ಹಿಂಗೆ ನೋಡಿದ್ರಲ್ಲ ಉದ್ದ ಬಂದು 29. ಹಿಂಗೆ ಅಗಲ ಬಂದು ಹಿಂಗೆ 16 ಬರ್ತದೆ ಫ್ರೆಂಡ್ಸ್. ಹಿಂಗೆ ಇದಾದ್ರಗಿನ 6 ಬರ್ತೈತೆ. ಹಿಂಗೆ 29 14 ಹೈಟ್ ಬಂದು 29 ಅಷ್ಟೇ. ಟೇಪಿಂದಾದರೆ 3 ಮೀಟರ್ ಮೇಲೆ ಒಂದು 15 ಸೆಂಟಿಮೀಟರ್ ಹೆಚ್ಚಿದಾಗರಿ ಸರೋಗ್ತೈತೆ ಫ್ರೆಂಡ್ಸ್. 24 ಪೀಸ್ ತಗೋಬೇಕು, ಆವಾಗ ಈ ಹೈಟ್ ಬ್ಯಾಗ್ಗೆ ಕರೆಕ್ಟಾಗಿ ನಾವು ಮಾರ್ಕೆಟ್ಗೆಲ್ಲ ತಗೊಂಡೋಗ್ಬೋದು. ಎಲ್ಲ ಚೆನ್ನಾಗಿ ಇಡಿಸ್ತಾವೆ ಕಾಯಿಪಲ್ಲೆ ಎಲ್ಲ. ನೋಡಿದ್ರಲ್ಲ ಹ್ಯಾಂಡಲ್ ಕೂಡ ಚೆನ್ನಾಗಿ ಸ್ಟ್ರಾಂಗಾಗಿ ಬರೋ ಥರ ಹಾಕಿದ್ದೀನಿ ನಾನು. ಒಳಗಡೆ ನಾವು ಎಷ್ಟು ಹೆಚ್ಚು ವೈರ್ ಇಟ್ಟರೆ ಅಷ್ಟು ಸ್ಟ್ರಾಂಗಾಗಿ ಬರ್ತೈತೆ ಹ್ಯಾಂಡಿಲ್. ನೋಡಿದ್ರಲ್ಲ ಈ ಮೆಜರ್ಮೆಂಟಿಂದ ಈ ಬ್ಯಾಗ್ ಹಾಕಿದ್ರೆ ಕರೆಕ್ಟಾಗಿ ಬರ್ತೈತೆ ಫ್ರೆಂಡ್ಸ್. ಕಲರ್ ನೀವು ನಿಮ್ಮಿಷ್ಟ ಬಂದಿರೋ ಅಷ್ಟು ಇಟ್ಕೊಂತ ಹೋಗ್ಬೋದು. ನಾನು ಹಿಂಗೆ 4, 4, 2 ಮಧ್ಯದಲ್ಲಿ ಹಿಂಗೆ 2, ಆಮೇಲೆ 4 ಹಿಂಗೆ 2 ಹಿಂಗೆ ಇಟ್ಟಿದ್ದೀನಲ್ಲ. ನೀವು 5 ಆದರೂ ಇಟ್ಕೋಬೋದು, 3 ನಾಟ್ಸ್ ಆದರೂ ಕೂಡ ಇಟ್ಕೊಂಡು ಕಲರ್ ನೀವು ಹೆಂಗಾದರೂ ಇಟ್ಕೋಬೋದು. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ. ಈ ಮೆಜರ್ಮೆಂಟ್ಸು ಈ ಬ್ಯಾಗ್ಗೆ ಕರೆಕ್ಟಾಗಿ ಸರೋಗ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕರಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್.